ಮೇ 1ನೇ ತಾರೀಕಿನಿಂದ ಈ 8 ರಾಶಿಯವರು ಬಹಳ ಅದೃಷ್ಟವನ್ನ ಹೊಂದಿರುತ್ತಾರೆ. ಈ ಎಲ್ಲ ರಾಶಿಯವರಿಗೆ ಗಜಕೇಸರಿ ಯೋಗ ಆರಂಭವಾಗುತ್ತಿದೆ. ಇವರು ತಾವು ಮಾಡುವ ಎಲ್ಲಾ ಕೆಲಸಗಳಲ್ಲೂ ಒಳ್ಳೆಯ ಫಲಿತಾಂಶ ಮತ್ತು ಧನಲಾಭವನ್ನ ಪಡೆಯುತ್ತಾರೆ. ಇವರ ಮುಂದಿನ ಜೀವನವು ತುಂಬಾ ಸುಖಮಯವಾಗಿ ಇರುತ್ತದೆ. ಹಾಗಾದ್ರೆ ಆ 8 ರಾಶಿಗಳು ಯಾವ್ಯಾವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮಗೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದ್ದರೆ ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಜೀವನದ ಯಾವುದೇ ಸರ್ವ ಸಮಸ್ಯೆಗಳಿದ್ದರೂ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನ ಮಾಡಿಕೊಡುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ. ಮೇ ತಿಂಗಳಿನಲ್ಲಿ ಎಲ್ಲ ರಾಶಿಯವರ ಕಷ್ಟಗಳು ಸಂಪೂರ್ಣವಾಗಿ ದೂರ ಆಗುತ್ತವೆ. ಹಣದ ವಿಷಯದಲ್ಲಿ ಅದೃಷ್ಟದ ಜೊತೆ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತೀರಾ. ಅಷ್ಟೇ ಅಲ್ಲದೆ ಸಾಕಷ್ಟು ಹಣವನ್ನ ಖರೀದಿಸಲು ಸಂಪಾದಿಸಲು ಸಾಧ್ಯವಾಗುತ್ತದೆ. ಚಿಕ್ಕ ಪುಟ್ಟ ಕೆಲಸ ಪೂರ್ಣಗೊಂಡ ಕಾರಣ ನಿರೀಕ್ಷೆಗಿಂತ ಹೆಚ್ಚಿನದನ್ನ ಪಡೆಯುವ ಸಾಧ್ಯತೆ ಇದೆ. ಆದಾಯವಾಗಿ ಬರುವ ಈ ಹಣವನ್ನ ಸರಿಯಾಗಿ ಬಳಸಿದರೆ ಭವಿಷ್ಯದಲ್ಲಿ ನೀವು ಸರಿಯಾದ ಫಲಿತಾಂಶಗಳನ್ನ ಪಡೆಯಬಹುದು. ಇಂದು ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಲು ಹಿಂಜರಿಯುವುದಿಲ್ಲ. ಕಚೇರಿಯಲ್ಲಿ ಉತ್ತಮ ಕೆಲಸದೊಂದಿಗೆ ಹಿರಿಯರ ಅದೃಷ್ಟವನ್ನ ಗೆಲ್ಲುತ್ತೀರಾ. ಮನೆಯ ವಾತಾವರಣ ಇಂದು ಸರಿಯಾಗಿರುವುದಿಲ್ಲ. ನಿಮಗೆ ಸಂಬಂಧಿಸಿದ ಯಾವುದೇ ಕಾರಣದಿಂದ ಪೋಷಕರು ಇಂದು ಕೋಪಗೊಳ್ಳುತ್ತಾರೆ. ಅದನ್ನ ಸಮಾಧಾನದಿಂದ ಪರಿಹಾರ ಮಾಡಿಕೊಳ್ಳಿ. ಕೋಪಕ್ಕೆ ಬುದ್ಧಿಯನ್ನ ಕೊಟ್ಟರೆ ಸಮಸ್ಯೆಯು ಇನ್ನಷ್ಟು ದೊಡ್ಡದಾಗುತ್ತದೆ. ಆದಷ್ಟು ತಣ್ಣಗೆ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡಿದುಕೊಳ್ಳಿ. ಸ್ನೇಹಿತರೊಂದಿಗಿನ ತಪ್ಪು ತಿಳುವಳಿಕೆಯಿಂದಾಗಿ ಏನಾದರೂ ಸಂಭವಿಸಿದ್ದರೆ ಶೀಘ್ರದಲ್ಲೇ ಸರಿ ಹೋಗಲಿದೆ. ನಿಮ್ಮ ಸ್ನೇಹ ಹಾಗೆಯೇ ಮುಂದುವರಿಯುತ್ತದೆ. ಯಾರಿಗಾದರೂ ತಮಾಷೆಯಾಗಿ ಏನನ್ನಾದರೂ ಹೇಳುವಾಗ ಯಾರಿಗೂ ತೊಂದರೆಯಾಗದಂತೆ ಜಾಗೃತರಾಗಿರಬೇಕು. ಹಣಕಾಸು ಉತ್ತಮ ಸ್ಥಿತಿಯಲ್ಲಿರುತ್ತದೆ. ಇಂದು ದೊಡ್ಡ ವಸ್ತುವನ್ನ ಖರೀದಿ ಮಾಡಬಹುದು. ಸಂಗಾತಿಗೆ ಯಾವುದೇ ಅಮೂಲ್ಯ ಉಡುಗೊರೆಯನ್ನ ಖರೀದಿಸಬಹುದು. ಇಂದು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನ ಹೊಂದಿರಬಹುದು. ಆದರೆ ಎಲ್ಲ ಸಂದರ್ಭದಲ್ಲೂ ನಿಮ್ಮ ಕೋಪವನ್ನ ನಿಯಂತ್ರಿಸಬೇಕಾಗುತ್ತದೆ. ಶಾಂತ ಮನಸ್ಸಿನಿಂದ ಈ ಸಮಸ್ಯೆಗಳನ್ನ ಪರಿಹರಿಸಬಹುದು. ಇಂದು ಅಪಾಯಕಾರಿ ಕೆಲಸ ಮಾಡುವುದನ್ನ ತಪ್ಪಿಸಿ. ಜಾಗೃತರಾಗಿರಿ, ಏಕೆಂದರೆ ನಿಮಗೆ ಸಣ್ಣ ಪುಟ್ಟ ಗಾಯಗಳಾಗಬಹುದು. ಮೇ 1ರಿಂದ ಗಜಕೇಸರಿ ಯೋಗ ಪಡೆಯುತ್ತಿರುವ 8 ರಾಶಿಗಳು ಯಾವ್ಯಾವು ಎಂದರೆ ಕಟಕ ರಾಶಿ, ಮಿಥುನ ರಾಶಿ, ತುಲಾರಾಶಿ, ಧನುರಾಶಿ, ಮೇಷರಾಶಿ, ಮೀನರಾಶಿ, ಕುಂಭರಾಶಿ ಮತ್ತು ವೃಷಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್